ನ್ಯೂಸ್ 18 ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಬೆಂಗಳೂರಿನಲ್ಲಿ ಇವತ್ತು ಭಾರತ ನೆದರ್ಲ್ಯಾಂಡ್ ಹಣಾಹಣಿ ಶುರುವಾಗ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶ್ವಕಪ್ನ ಕೊನೆಯ ಲೀಗ್ ಪಂದ್ಯ ನಡೀತಾ ಇರುವಂತದ್ದು. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಭಾರೀ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಸುಮಾರು 9 ಎಸಿಪಿ, 28 ಇನ್ಸ್ಪೆಕ್ಟರ್, 86 PSIಗಳಿಂದ ಭದ್ರತೆಯನ್ನ ನೀಡಲಾಗ್ತಾ ಇದೆ. 1000ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುವಂತ ಸಾಧ್ಯತೆ ಕೂಡ ಇದೆ ಜನರು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ. ಇವತ್ತು ಆಲ್ರೆಡಿ ವಿಶ್ವಕಪ್ ಪಂದ್ಯಾವಳಿ ನಡೀತಾ ಇದೆ. ಲೀಗ್ ಪಂದ್ಯದ ಕೊನೆಯ ಒಂದು ಅಂದ್ರೆ ಲೀಗ್ ಹಂತದ ಕೊನೆಯ ಪಂದ್ಯ ಇವತ್ತು ಭಾರತದ್ದು. ಅಂತದ್ರಲ್ಲಿ ಭಾರತ ಮತ್ತೆ ನೆದರ್ಲ್ಯಾಂಡ್ ಮುಖಾಮುಖಿ ಆಗ್ತಾ ಇದಾವೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಮ್ಯಾಚ್ ಇವತ್ತು. ಈಗ ಆಲ್ರೆಡಿ ಭಾರತ ನಂಬರ್ 1 ಟೀಮ್ ಆಗಿರ್ತಕ್ಕಂಥದ್ದು ಈ ಒಂದು ವಿಶ್ವಕಪ್ ಸೆಣಸಾಟದಲ್ಲಿ ಈಗ ಆಲ್ರೆಡಿ ಭಾರತ ಸೆಮಿಫೈನಲ್ಸ್ಗೆ ಎಂಟ್ರಿಯನ್ನು ಕೂಡ ಕೊಟ್ಟಾಗಿದೆ. ಹೀಗಾಗಿ ಇವತ್ತಿನ ಪಂದ್ಯ ಒಂದು ರೀತಿಯಿಂದ ಔಪಚಾರಿಕವಾಗಿ ನಡೀತಾ ಇರತಕ್ಕಂಥ ಪಂದ್ಯ ಆಗಿರುವಂಥದ್ದು. ಇವತ್ತಿನ ಗೆಲುವು ಸೋಲು ಟೀಮ್ ಇಂಡಿಯಾದ ಸೆಮಿಫೈನಲ್ಸ್ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರೋದಿಲ್ಲ. ಆದರೆ ಇಲ್ಲಿಯವರೆಗೂ ಸೋಲನ್ನೇ ಕಾಣದಂಥ ಟೀಮ್ ಇಂಡಿಯಾ ಅದೇ ಮೂಮೆಂಟಮ್ಮನ್ನು ಮುಂದುವರಿಸ್ಕೊಳ್ಳೋಕೆ ಬಯಸ್ತಾ ಇದೆ. ಯಾಕಂದರೆ ಇವತ್ತು ಮುಂದೆ ನಡೀತಿರ್ತಕ್ಕಂಥ ಈ ಸೆಮಿಫೈನಲ್ಸ್ನಲ್ಲಿ ಭಾರತ ನ್ಯೂಜಿಲೆಂಡ್ ಜೊತೆಯಲ್ಲಿ ಮುಖಾಮುಖಿ ಆಗುತ್ತೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕ್ರಿಕೆಟ್ ಅಭಿಮಾನಿಗಳನ್ನು ನಮ್ಮ ಪ್ರತಿನಿಧಿ ಶರಣು ಮಾತನಾಡಿಸಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ವಿಶ್ವಕಪ್ನ ಎಲ್ಲ ಪಂದ್ಯಗಳನ್ನು ಗೆದ್ದಿರುವಂತಹ ಭಾರತ ಇಂದು ನೆದರ್ಲ್ಯಾಂಡ್ ವಿರುದ್ಧ ಸೆಣಸಲಿದೆ. ಅದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಮತ್ತು ನೆದರ್ಲ್ಯಾಂಡ್ ಪಂದ್ಯ ನಡೀತಾ ಇರೋದು. ಅದನ್ನು ನೋಡಲಿಕ್ಕೆ ಯಾಕಂದ್ರೆ ಬೇರೆ ಬೇರೆ ಪಂದ್ಯಗಳೆಲ್ಲ ಕೂಡ ನಡೆದವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದಕ್ಕೂ ಕೂಡ ಭಾರಿ ರೆಸ್ಪಾನ್ಸ್, ಬಹಳಷ್ಟು ಜನ ಬಂದಿದ್ರು. ಇವತ್ತು ಭಾರತ ಗೆಲ್ಲೆ ಅಂತೇಳಿ ಎಲ್ಲರೂ ಕೂಡ ಜೆರ್ಸಿಯನ್ನು ಹಾಕೊಂಡು ಸೊ ಧ್ವಜಗಳನ್ನು ಕೂಡ ತೆಗೆದುಕೊಂಡು ತಮ್ಮ ಕೆನ್ನೆ ಮೇಲೆ ಕೂಡ ಧ್ವಜದ ಸಂಕೇತಗಳನ್ನೆಲ್ಲ ಕೂಡ ಹಾಕೊಂಡು ಸೊ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಆಲ್ಮೋಸ್ಟ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸ ಇರೋದು. ಸೊ ಇಲ್ಲೊಬ್ಬ ಪುಟಾಣಿ ಅಭಿಮಾನಿ ಇದ್ದಾನೆ, ಅವ್ರನ್ನು ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತೇಳಿ. ನಿನ್ಗೆ ಯಾರು ಇಷ್ಟ? ವಿರಾಟ್ ಕೊಹ್ಲಿ ಇಷ್ಟನ, ರೋಹಿತ್ ಶರ್ಮಾ ಇಷ್ಟನ? ಕೊಹ್ಲಿ. ಯಾಕೆ? ಅವನು ಚೆನ್ನಾಗಿರೋ ಬ್ಯಾಟ್ಸ್ಮನ್. ಓಕೆ. ಸೊ ಇವತ್ತು ನೆದರ್ಲ್ಯಾಂಡ್ ಯಾಕೆ ಗೆಲ್ಲಲ್ಲ, ಇಂಡಿಯಾ ಯಾಕೆ ಗೆಲ್ಲುತ್ತೆ? ಯಾಕೆಂದ್ರೆ ಬೋರ್ಡ್ ಅಲ್ಲಿ ಇಂಡಿಯಾ ಟಾಪ್ ನಂಬರ್ 1 ಇದೆ, ಆಮೇಲೆ ಒಂಚೂರು ಕೆಳಗೆ ಇದೆ ನೆದರ್ಲೆಂಡ್ಸ್. ಅದಕ್ಕೆ ಬುಮ್ರಾ, ಜಡೇಜಾ ತರ ಬೌಲರ್ಸ್ ಮತ್ತೆ ಸ್ಪಿನ್ನರ್ಸ್ ಬ್ಯಾಟರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಇಂಡಿಯಾ ಗೆಲ್ಲುತ್ತೆ. ಸರ್, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಫಸ್ಟ್ ಟೈಮ್ ವಿಶ್ವಕಪ್ ನಲ್ಲಿ ಇಂಡಿಯಾ ನೆದರ್ಲ್ಯಾಂಡ್ ಇಲ್ಲಿ ನಡೀತಾ ಇರೋದು, ಸೊ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ಬೆಂಗಳೂರಲ್ಲಿ. ಇನ್ನ ಒಳ್ಳೆ ಮ್ಯಾಚ್ ಇಡಬಹುದಾಗಿತ್ತು, ಪಾಕಿಸ್ತಾನ ಇಲ್ಲ ಇಂಗ್ಲೆಂಡ್, ಯಾಕೋ ನೆದರ್ಲೆಂಡ್ಸ್ ಇಟ್ಟಿದ್ದಾರೆ ಬೆಂಗಳೂರಲ್ಲಿ, ಬಟ್ ಅಂದ್ರೂ ನೋಡಕ್ ಬಂದಿದೀವಿ. ಮೇಡಮ್, ತಾವೇನ್ ಹೇಳಕ್ ಬಯಸ್ತೀರಿ ಮೇಡಮ್? ಸೊ ಇವತ್ತಿನ ಮ್ಯಾಚ್ ಹೈಲೈಟ್, ಇನ್ ಕೊಹ್ಲಿ ಸೆಂಚುರಿ ಮಾಡ್ತಾರಂತ ರೋಹಿತ್ ಹೋಪ್ ಮಾಡ್ಕೊಂಡು ಬಂದಿದೀವಿ ಸರ್. ಇವತ್ತು ಸೆಂಚುರಿ ಹೊಡಿಲಿ, ನಮ್ಮ ಬೆಂಗಳೂರಲ್ಲೇ ಆಡೋದಲ್ವಾ ಆರ್ ಸಿ ಬಿಗೋಸ್ಕರ, ಸೊ ವಿನ್ ಆಗ್ಲಿ, 150th ಸೆಂಚುರಿ ಇಲ್ಲೇ ಮಾಡ್ಲಿ ಅನ್ಕೊಂಡು ಬಂದಿದೀವಿ ಸರ್. ಅಂದ್ರೆ ನಿಮಗೆ ಡಬಲ್ ಸೆಲೆಬ್ರೇಷನ್, ಒಂದು ಇಂಡಿಯಾ ರೀತಿಯಿಂದ ಮತ್ತೆ ಇನ್ನೊಂದು ಆರ್ ಸಿ ಬಿ ಕಡೆಯಿಂದ. ಹೌದು ಸರ್. ತಾವೇನ್ ಹೇಳ್ತಿ ಪುಟ್ಟ, ನಿನಗೆ ಸಚಿನ್ ಇಷ್ಟನಾ, ರೋಹಿತ್ ಇಷ್ಟನಾ, ಆಲ್ರೌಂಡರ್ ರವೀಂದ್ರ ಜಡೇಜ ಇಷ್ಟನಾ? ರೋಹಿತ್. ಯಾಕೆ? ನೈಸ್ ಬ್ಯಾಟ್ಮನ್. ಓಕೆ ಸರ್, ತಾವೇನ್ ಹೇಳ್ತೀರಿ ಸರ್? ಇಟ್ಸ್ ಗುಡ್ ಆಪರ್ಚುನಿಟಿ, ಇವತ್ತು ಲಾಸ್ಟ್ ಮ್ಯಾಚ್ ಲೀಗ್ ಸೀರಿಯಸ್ ಅಲ್ಲಿ, ಗ್ಯಾರಂಟಿ ಗೆದ್ದಾಗತ್ತೆ ಅಂದ್ಬಿಟ್ಟು ಇಂಡಿಯಾ ಎಷ್ಟು ಮಾರ್ಜಿನ್ ಅಲ್ಲಿ ಗೆಲ್ತಾರೆ, ಎಷ್ಟು ಜನ 100 ಹೊಡಿತಾರೆ ನೋಡೋಣ ಇವತ್ತು. ಪುಟ್ಟ, ನಿಂಗೆ ಯಾರು ಇಷ್ಟ? Today India is going to win. Okay. And you? ನೀ ಏನ್ ಹೇಳ್ತೀಯಮ್ಮ? Today is India going to win. Okay. Where are you come from? Madhya Pradesh. Okay. So you want to see from I'm there? Walking here. Okay. Yeah. ಆಲ್ಮೋಸ್ಟ್ 1.5 ಕಿಲೋಮೀಟರ್ ವರೆಗೂ ಕೂಡ ಬಹುತೇಕ ಎಲ್ಲರೂ ಕೂಡ ಸರತಿ ಸಾಲಲ್ಲಿ ನಿಂತಿರೋದು. 12 ಗೇಟ್ ಓಪನ್ ಆಗುತ್ತೆ, ಆ ಕಾರಣಕ್ಕಾಗಿ 10 ಓಪನ್ ಮಾಡಿಕೊಂಡು 10 ಕೂಡ ಕ್ಯೂಅಲ್ಲಿ ನಿಂತಿರೋಂಥ ದೃಶ್ಯ ಕಂಡು ಬರ್ತಾ ಇದೆ. ಬಹಳಷ್ಟು ಜನ ಎಲ್ಲರೂ ಆಲ್ಮೋಸ್ಟ್ ಇಂಡಿಯಾ ಜೆರ್ಸಿಗಳು ಹಾಕೊಂಡಿರೋದು, ನಾನು ಕೂಡ ಜೆರ್ಸಿ ಹಾಕೊಂಡು ಇಂಡಿಯಾ ಗೆಲ್ಲಿ ಅಂತ ಕೂಡ ನಾವು ವಿಶ್ ಮಾಡ್ತಾ ಇದೀವಿ. ಸೊ ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಅನ್ಬೀಟನ್ ಸ್ಟಿಂಟ್ ದಟ್ ವಾಟ್ ದೇ ಆರ್ ಹ್ಯಾವಿಂಗ್. And no law of averages, don't think anything about that. ಸಾಸಕ್ತೆ ಅಂತಾನೂ ಕೂಡ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಕ್ಯಾನಪಸ್ ಅನ್ನ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.
ಒಂದು ರೀತಿಯಿಂದ ಟೀಮ್ ಇಂಡಿಯಾಗೆ ಡಬಲ್ ಖುಷಿಯ ಸಂಭ್ರಮ. ಒಂದು ಕಡೆಯಿಂದ ಒಂದು ಟೇಬಲ್ನಲ್ಲಿ ನಂಬರ್ ಒನ್ ಪೊಸಿಷನ್ನಲ್ಲಿ ಇವತ್ತು ಭಾರತ ಇದೆ, ಜೊತೆ ಜೊತೆಗೆ ದೀಪಾವಳಿ ಹಬ್ಬದ ಸಂಭ್ರಮ ಕೂಡ ಹೌದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ವಿಶ್ವಕಪ್ನ ಕೊನೆಯ ಲೀಗ್ ಪಂದ್ಯ ನಡೀತಾ ಇದೆ. ನೆದರ್ಲ್ಯಾಂಡ್ ವಿರುದ್ಧ ಭಾರತ ಸೆಣಸಾಟವನ್ನು ಮಾಡುತ್ತೆ. ಇನ್ನು ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾ ಆಟಗಾರರು ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ತಾವು ಉಳಿದುಕೊಂಡಿರುವ ಹೋಟೆಲ್ನಲ್ಲೇ ಬೆಳಕಿನ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಭಾರತ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಸಹ ಆಟಗಾರರೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿ ಸಂಭ್ರಮವನ್ನು ಪಟ್ಟಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ಬೋದು, ಸ್ವೀಟ್ಸ್ಗಳನ್ನು ತಿಂತಿದ್ದಾರೆ, ಕ್ಯಾಲರಿಗಳನ್ನು ಒಂದು ಗಮನದಲ್ಲಿ ಇಟ್ಟುಕೊಂಡೇ ಅವ್ರು ಏನೇ ಇದ್ರು ಒಂದು ಫುಡ್ಡನ್ನು ಸೇವಿಸನೆ ಮಾಡ್ತಾ ಇದ್ರು. ಈ ಬಾರಿ ಇವತ್ತಿನ ಹಬ್ಬಕ್ಕೋಸ್ಕರ ಅದೊಂದು ಎಕ್ಸೆಪ್ಷನನ್ನು ಕೊಟ್ಟಿದ್ದಾರೆ. Count the memories and the calories. ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ನ್ಯೂಸ್ ಏಟಿನಲ್ಲಿ ಒಂದು ಗಂಟೆಗೆ ವಿಶೇಷವಾದಂಥ ಚರ್ಚೆ ಇರುತ್ತೆ. ಎಕ್ಸ್ಪರ್ಟ್ಸ್ಗಳು ಕೂಡ ಪಾಲ್ಗೊಳ್ಳುತ್ತಾರೆ, ಅದನ್ನು ಎಂಜಾಯ್ ಮಾಡಿ. ಈಗ ಸ್ಮಾಲ್ ಬ್ರೇಕ್, ಬ್ರೇಕ್ ಬಳಿಕ ಮತ್ತಷ್ಟು ಸುದ್ದಿಯನ್ನು ನೋಡೋಣ. ವೆಲ್ಕಮ್ ಬ್ಯಾಕ್. 5 ಗ್ಯಾರಂಟಿಗಳ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಬಸ್ಗಳ ಸಮಸ್ಯೆ ಇದೆ, ಅದನ್ನ ಸರಿ ಮಾಡಿ, ಡುಪ್ಲಿಕೇಟ್ ಸಿಎಂ, ಟೆಂಪ್ರವರಿ ಸಿಎಂ, ಸುಳ್ಳು ಭಾಷಣ ಮಾಡ್ತಾ ಅವರೇ ಅಂತ ಹೇಳಿ ಕೂಡ ಆರೋಪವನ್ನು ಮಾಡಿದ್ದಾರೆ. ಅತ್ತೆ ಸೊಸೆ ನಡುವೆ ಗಲಾಟೆಯನ್ನ ತಂದಿಟ್ಟಿದೆ ಇವರ ಗೃಹಲಕ್ಷ್ಮಿ ಅಂತ ಕೂಡ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೊಬೈಲ್ ಬೆಳಕಲ್ಲಿ ಶಾಸಕರ ಸಭೆ, ಶಾಸಕರ ಸಭೆ, ಅವ್ರ ಮೊಬೈಲ್ ಫೋನಲ್ಲಿ ಟಾರ್ಚ್ ಬಿಟ್ಕೊಂಡು ಸಭೆ ಮಾಡ್ತಾವ್ರೆ ಒಂದು ಕ್ಷೇತ್ರದಲ್ಲಿ. ಇದು ನಿಮ್ಮ ಅದೆಂಥದ್ದು ಗೃಹಜ್ಯೋತಿ ಬೆಳಕು ಕೊಡೋ ಕಾರ್ಯಕ್ರಮ ಗೃಹಜ್ಯೋತಿನಲ್ಲಿ. ಮಹಾದೇವಪ್ಪನಿಗೂ ನಿಂಗೂ ಕತ್ಲು, ಕಾಕಾ ಪಾಟೀಲ್ ಸಂಘ ನನಗೂ ಕತ್ಲು. ಸರ್ ಹೊರಡವರು ಇಲ್ಲಿ 5 ತಿಂಗಳಾದರೂ ಎಷ್ಟು ಕುಟುಂಬ ಕೊಟ್ಟರು ದುಡ್ಡು ಅನ್ನೋದು ಕ್ಯೂ ನಿಂತವ್ರು ಇಲ್ಲಿ ಜನ. ಭಾರತ ಲಕ್ಷ್ಮಿಗೆ ಗೃಹಲಕ್ಷ್ಮಿಯಾಗಿ ಸಾಲು. ಇದು ಗೃಹಲಕ್ಷ್ಮಿ ಯೋಜನೆ ತಿಂಗಳ ಮೈಸೂರು ಜಿಲ್ಲೆನಲ್ಲೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಇನ್ನೂ 1,40,000 ಗೃಹಲಕ್ಷ್ಮಿಯವರಿಗೆ ದುಡ್ಡು ಹೋಗಲಿಲ್ಲ, ಮೊದಲನೇ ಕಂತೆ ಹೋಗಿಲ್ಲ. ಜೆಸಿಬಿನಲ್ಲಿ ಸ್ಕೂಲ್ ಬಸ್ ಇಲ್ಲದೆ ಹಳ್ಳಿನಲ್ಲಿ ಜೆಸಿಬಿನಲ್ಲಿ ಕುತ್ಕೊಂಡು ಹೋಗ್ತಾವೆ, ಮುಂದಗಡೆ ಬಂಡೆ ಎತ್ಕೊಂಡು ಹಾಕ್ತಾರಲ್ಲ ಕೆಲಸಕ್ಕೆ, ಆ ಜಾಗದಲ್ಲಿ ಕೂತಾವೆ ಹೆಚ್ಚು ಕಡಿಮೆ ಆಗಿ ಮಕ್ಕಳಿಗೆ. ಆ ಕುಟುಂಬದ ಪರಿಸ್ಥಿತಿ ಏನಾಗಬೇಕು? ಇನ್ನು ಗ್ಯಾರಂಟಿಗಳ ಮೂಲಕ YST SST ಬಂದಿದೆ. ಕರಪ್ಷನ್, ಕಮಿಷನ್ ಎಲ್ಲವೂ ಜಾಸ್ತಿ ಆಗಿದೆ, ಅಭಿವೃದ್ಧಿ ಮಾತ್ರ ಶೂನ್ಯ ಅಂತ HD ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ದಾರೆ. ಅತಿ ಹೆಚ್ಚು ಸಾಲವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಮಾಜಿ ಇನ್ನೊಂದು ನಡೆದಿರ್ತಕ್ಕಂಥದ್ದು ಅಂದರೆ ಮಾಜಿ ಶಾಸಕರ ಜೇಬಿಗೆ ಕತ್ತರಿಯನ್ನ ಹಾಕುವಂತಹ ಪ್ರಯತ್ನಗಳು ನಡೆದಿದ್ದಾವೆ. ತುಮಕೂರಿನಲ್ಲಿ ಮಾಜಿ ಶಾಸಕ ಮಸಾಲೆ ಜೈರಾಮ್ ಅವರ ಜೇಬಿಗೆ ಕತ್ತರಿಯ ಯತ್ನ ನಡೆದಿದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಪಿಕ್ ಪಾಕೆಟ್ ಮಾಡುವಾಗ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಪಿಕ್ ಪಾಕೆಟ್ ಮಾಡ್ತಿದ್ದವನಿಗೆ ಗೂಸಾವನ್ನ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು.
ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಿವೈ ವಿಜಯೇಂದ್ರ ಆಗಮಿಸಿದ್ರು. ಈ ಟೈಮ್ನಲ್ಲೇ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ವಿಜಯೇಂದ್ರ ಅವರನ್ನ ಬರಮಾಡಿಕೊಳ್ಳೋಕೆ ಅಂತ ಮಾಜಿ ಶಾಸಕ ಮಸಾಲೆ ಜಯರಾಮ್ ಬಂದಿದ್ರು. ಈ ವೇಳೆ ಅವರ ಜೇಬಿನಿಂದ ಹಣವನ್ನ ಎಗರಿಸೋಕೆ ಕಳ್ಳ ಪ್ರಯತ್ನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶ್ರೀ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಅವರು ನಮನವನ್ನ ಸಲ್ಲಿಸಿದ್ದಾರೆ. ನೂತನ ರಾಜ್ಯಾಧ್ಯಕ್ಷರಾದ ಬಳಿಕ ಮಠಗಳಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ನಿನ್ನೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು ವಿಜಯೇಂದ್ರ. ಇವತ್ತು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಯಲಹಂಕ ಶಾಸಕ ವಿಶ್ವನಾಥ್, ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಪ್ರೀತಂ ಗೌಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಈಗ ಸ್ಮಾಲ್ ಬ್ರೇಕ್ ಬಳಿಕ ಮತ್ತಷ್ಟು ಸುದ್ದಿಯನ್ನ ನೋಡೋಣ.